ಮೂರ್ನಾಲ್ಕು ದಿನದ ಹಿಂದೆ ಬೆಂಗಳೂರಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಸಭೆಯಾದಾಗ ಮೈಸೂರು ಚಲೋ ಈ ಪಾದಯಾತ್ರೆಗೆ ಇಬ್ಬರು ಕೂಡ ರಣಕಾಳೆ ಮೊಳಗಿಸಿದರು ಆದರೆ ಬೆಳ್ ಬೆಳಗ್ಗೆ ಅಪಸ್ವಾರವನ್ನು ಮೊಳಗಿಸಿದ್ದಾರೆ ಅವರು ಅದಲ್ಲದೆ ನಮ್ಮ ಮನೆ ಮಾನ ಮರ್ಯಾದೆಯನ್ನು ಬೀದಿಗೆ ತಂದವನು ಪೆಂಡ್ರೆಯನ್ನು ಹಂಚಿದವನು ಆ ಪ್ರೀತಮ್ ಗೌಡ ಜೊತೆ ನಾವು ಪಾದಯಾತ್ರೆ ಮಾಡಬೇಕಾ ಏನನ್ನು ಕಂಡಿದ್ದೀರಿ ಬಿ ಜೆ ಪಿಯವರು ನಮ್ಮನ್ನು ಕೆಟ್ಟದಾಗಿ ನಡ್ಸ್ಕೊತಾ ಇದ್ದಾರೆ ಶಾಕ್ ಎಲ್ಲರೂ ಅಯ್ಯೋ ದೇವ್ರೆ ಕಾಂಗ್ರೆಸ್ ನಮ್ಮ ಶಾಸಕರನ್ನ ಐಜಾಗ್ ಮಾಡ್ಬಿಡ್ತಾರೆ ನಮ್ಮ ಪಾರ್ಟಿಗೆ ಸೇರಿಸ್ಕೊಬಿಡ್ತಾರೆ ಡಿ ಕೆ ಶಿವಕುಮಾರ್ ನಮ್ಮ ಪಾರ್ಟಿ ಮುಳುಗಿಸ್ತಾವ್ರೆ ಅಂತ ಹೇಳಿ ಪಿಯ ಮನೆ ಹೋಗಿ ಹೋಗಿಲ್ಲ ಯಾಕಂದ್ರೆ ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಎರಡು ಜೆ ಡಿ ಎಸ್ ಗೆಲ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಪ್ರಭಾವಿ ಮಂತ್ರಿ ಕುಮಾರಸ್ವಾಮಿ ಅವರು ಎನ್ ಡಿ ಎ ಮೈತ್ರಿಕೂಟದ ಪವರ್ಫುಲ್ ಮ್ಯಾನ್ ಇವತ್ತು ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮೂಡಾಗರಣ ಸಂಬಂಧಪಟ್ಟಂತೆ ಪಾದಯಾತ್ರೆ ಓಡೋಕೆ ಇಬ್ಬರು ರೆಡಿ ಆಗಿದ್ರು ಆದರೆ ಬೆಳ್ ಬೆಳಗ್ಗೆ ಶಾಕಿಂಗೇ ನಮ್ಮ ಕಾರ್ಯಕರ್ತೆಲ್ಲ ವ್ಯವಸಾಯ ಮಾಡಬೇಕು ಮಳೆ ಬಂದೈತೆ ಆಗೋದಿಲ್ಲ ಆ ಪ್ರೀತಮ್ ಗೌಡ ಪೆಂಡ್ರೇವ್ ಹಂಚವ್ರೆ ಅಂದರೆ ಪೆನ್ಡ್ರೇವ್ನಲ್ಲಿ ಷಡ್ಯಂತ್ರ ಮಾಡಿ ಇಲ್ದಿರೋ ವಿಡಿಯೋ ಅಂತೂ ಹಾಕಿ ಕೊಟ್ಟಿಲ್ಲ ಹಂಚಿದ್ದರೆ ಪ್ರಜ್ವಲ್ ರೇವಣ್ಣ ಅವರ ಘನತ್ ಕಾರ್ಯವನ್ನು ಆಸನಕ್ಕೆ ರೀಚ್ ಮಾಡಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ ಪ್ರಜ್ವಲ್ ರೇವಣ್ಣ ಏನು ಒಲಂ ಒಲಂಪಿಕಲ್ಲಿ ಕಪ್ ತಂದಿದ್ರಲ್ಲ ಗೋಲ್ಡ್ ಮೆಡಲ್ ಅವನ್ನೆಲ್ಲ ಹಂಚಿದ್ದಾರೆ ಅನ್ನೋ ಆರೋಪ ಪ್ರೀತಮ್ ಗೌಡ್ರ ಮೇಲೆ ಆ ಪ್ರೀತಮ್ ಗೌಡನ ಜೊತೆ ನಾವು ಆ ಇದು ನಾವು ಮಾಡ್ಬೇಕಾ ಏಯ್ ಬಡ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಅವರು ಬಿ ಜೆ ಪಿಯವ್ರು ಏನು ಗುರು ಇಂಗ್ಠಾಂಗ್ ಕೊಟ್ಬಿಟ್ರಲ್ಲ ಅಂತ ಏನಿಲ್ಲ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡ್ ತಗೊಂಡಿಲ್ಲ ಅಂತ ಕೋರ್ ಕಮಿಟಿ ಅಧ್ಯಕ್ಷ ಜೆ ಟಿ ದೇವೇಗೌಡರು ಅವ್ರ ನಿರ್ಧಾರ ನೆವರ್ ನಾವು ಬೆಂಬಲ ಕೊಡೋಲ್ಲ ಕೇರಳದಲ್ಲಿ ಮಳೆ ಹಾನಿ ಆಗೈತೆ ರಾಜ್ಯದಿಂದ ಹೋದ್ರೂ ವಾಪಸ್ ಬರಲಿಲ್ಲ ಕೃಷಿ ಚಟುವಟಿಕೆ ಹಾಗಾಗಿ ನಾವು ಭಾಗವಹಿಸಲ್ಲ ಅಂತ ರಾಜಕೀಯ ಮಾಡೋನು ಕಾರ್ಯಕರ್ತನಿಗೆ ಕೃಷಿ ಮಾಡ್ತೀಯ ರಾಜಕೀಯ ಮಾಡ್ತೀಯಾ ಅಂದರೆ ಕೃಷಿ ಅಲ್ಲಿರಲಿ ಅನ್ಬಿಟ್ ರಾಜಕೀಯ ಮಾಡಿದ್ರೆ ಖುಷಿ ಅವನಿಗೆ ಕಾರ್ಯಕರ್ತನಿಗೆ ಬಟ್ ಇವರೇನೋ ಬೇರೆ ಕಥೆ ಹೇಳ್ತಾರೆ ಇದು ಸೂಕ್ತವಲ್ಲ ನಾವೆಲ್ಲ ಹಿಂದೆ ಸರಿದಿದ್ದೀವಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ ನಮಗೆ ಜನರ ಭಾವನೆ ಮುಖ್ಯ ಹಾಗಾಗಿ ಪಾದಯಾತ್ರೆಯಲ್ಲಿ ಭಾಗಿಯಾಗಲ್ಲ ಎಚ್ ಡಿ ಡಿ ಕುಟುಂಬ ನಾಶ ಮಾಡಲು ಹೊರಟ ಪ್ರೀತಂ ಗೌಡ ಅಂತವನ್ನ ಸಭೆಯಲ್ಲಿ ಕೂರಿಸ್ಕೊಂಡಿದ್ದೀರಿ ನನ್ನ ಸಭೆ ಕರಿತೀರಾ ಪೆಂಡ್ರೆ ಯಾರೋ ಒಂದು ಗೊತ್ತಾ ಚುನಾವಣೆ ಮೈತ್ರಿ ಬೇರೆ ರಾಜಕೀಯ ಮೈತ್ರಿ ಬೇರೆ ಅಂದರೆ ಎಲೆಕ್ಷನ್ ಗೆದ್ದಾಯಿತು ಹಿಂಗೆ ಕಂಟಿನ್ಯೂ ಮಾಡಿದ್ರು ಆದರೆ ಮನ್ ಮಂತ್ರಿಗಿರಿ ಉಳಿಸ್ಕೋಬೇಕು ಕಂಟಿನ್ಯೂ ಮಾಡಲ್ಲ ಬೇರೆ ಏನಾದರೂ ರಾಜೀನಾಮೆ ಕೊಟ್ಟು ಬರಬೇಕು ಈ ಇದೆ ಕುಮಾರಸ್ವಾಮಿ ಅವ್ರದ್ದು ಏನು ಹೇಳ್ತವ್ರೆ ಭಾನುವಾರ ಸಭೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿದ್ರು ಬುಧವಾರದಲ್ಲಿ ಉಲ್ಟ ನಿಖಿಲ್ ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ದರು ಜಿ ಟಿ ಡಿ ನಿಖಿಲ್ ನೇತೃತ್ವದ ಸಭೆ ಆಗಿತ್ತು ಪಾದಯಾತ್ರೆ ಬಗ್ಗೆ ಇದಾಗಿತ್ತು ಅಸಮಾಧಾನ ಇದ್ದರೆ ಹೈಕಮಾಂಡ್ ಜೊತೆ ಮಾತಾಡಬಹುದಿತ್ತು ಬಟ್ ಬಹಿರಂಗವಾಗಿ ಹೇಳೋರೆ ಅಂದ್ರೆ ಹೈಕಮಾಂಡ್ ಇದ್ರ ಬಗ್ಗೆ ಕ್ಯಾರಿ ಅಂತ ಇಲ್ಲ ಅಂತ ಆರ್ ಅಶೋಕ್ ಹೇಳ್ತಾರೆ ಬಿ ಜೆ ಪಿ ಎಚ್ ಡಿ ಕೆ ಜೊತೆ ಮಾತಾಡ್ತೇನೆ ಜೆ ಡಿ ಎಸ್ ಕೂಡ ಇಂಡಿಯಾ ಭಾಗ ಆಗಿದೆ ಒಟ್ಟಿಗೆ ಇರಬೇಕು ಇರ್ತಾರೆ ಈ ಬಿಸಿಲೇ ಹೋರಾಟ ಆಗಬೇಕು ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಆರ್ ಅಶೋಕ್ ಕೇಳ್ತಾರೆ ಕುಮಾರಸ್ವಾಮಿಯನ್ನು ನಮ್ಮ ನಡ್ಸ್ಕತೆ ಎಲ್ಲ ಸರಿಯಾಗಿ ಅಂತ ಸರಿಯಾಗಿ ನಡ್ಸ್ಕೊತಾ ಇಲ್ಲ ಅಂದರೆ ಸೆಂಟ್ರಲ್ ಮಿನಿಸ್ಟರ್ ರಾಜೀನಾಮೆ ಬಿಸಿ ಬರಬೇಕು ವಾಪಸ್ ಇಲ್ಲಿ ಯಾಕೆ ಅಂತಂದರೆ ಕಾಂಗ್ರೆಸ್ನವ್ರಿಗೆ ಜೆ ಡಿ ಎಸ್ ಬಿ ಜೆ ಪಿ ಒಂದಾದಾಗ ಇವ್ರು ನಮ್ಮನ್ನು ನೆಕ್ಸ್ಟ್ ಬಿಡಲಾಗೋರು ಅಂತ ಅನಿಸಿತ್ತು ಮುಂದಿನ ವಿಧಾನಸಭೆ ಚುನಾವಣೆಗೆ ಅವ್ರು ಮೈತ್ರಿಯಾಗಿ ಹೋಗ್ತಾರೆ ಅಂತ ಅನ್ಕೊಂಡಿದ್ರು ಹ್ಞೂ ಹ್ಞೂ ಈ ಚನ್ನಪಟ್ಟಣ ಬೈಲಕ್ಷನ್ಗೆ ಮೈತ್ರಿ ಹೋಗಲ್ಲ ಅಂತನೋ ಲಕ್ಷಣ ಗೋಚರ ಆಗಿತ್ತು ಒಂದು ವಾರದಿಂದನೇ ಈಗ ಒಂದಾ ನಡಿಯೋಕ್ಕೂ ಒಟ್ಟಿಗೆ ಹೋಗಲ್ಲ ಇವರು ಅನ್ನೋದು ಈಗ ಸಾಬೀತಾಗಿದೆ ಆ್ಯಂಡ್ ಎರಡನೇ ವಿಚಾರ ಕುಮಾರಸ್ವಾಮಿಯವ್ರಿಗೆ ಈ ಬೆಳವಣಿಗೆ ಪೂರಕವೋ ಮಾರಕವೋ ಅಂದರೆ ಬಿ ಜೆ ಪಿ ಕಳ್ಕೊಳ್ಳೋದೇನೂ ಇಲ್ಲ ಲೋಕಸಭೆ ಮುಗ್ದೋಯ್ತು ಲೋಕಸಭೆ ಎಲೆಕ್ಷನ್ ಮುಗಿದೋಯ್ತು ನೆಕ್ಸ್ಟ್ ವಿಧಾನಸಭೆ ಚುನಾವಣೆಗೆ ಬಿ ಜೆ ಪಿ ಈ ಮೈತ್ರಿ ಬೇಕಿಲ್ಲ ಈ ಕಿತ್ತಾಟ ಕಾಂಗ್ರೆಸ್ಗೆ ಅನುಕೂಲ ಅಂತಿದೆ ಸೊ ಅದು ಹೆಂಗಾರ ಇರಲಿ ಭರಮಸಾಗರ್ ಸರ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯ ಬಿರುಕು ಪಾದಯಾತ್ರೆಗೆ ಟೂ ಬಿಟ್ಟವ್ರೆ ಜೆ ಡಿ ಎಸ್ ಅವರು ಏನು ಹೇಳ್ತೀರಿ ಈ ಮೈತ್ರಿ ಬರೇ ಚುನಾವಣೆ ಅಷ್ಟೇ ಸೀಮಿತ ಆಗಿತ್ತಾ ಈ ಹೋರಾಟ ಆರೋಪಗಳಿಗೆ ಚುನಾವಣೆಗೆ ಹೇಳೋರ್ಲಿ ಅಷ್ಟೇ ಅಷ್ಟೇ ಹಂಗಾದ್ರೆ ಇದು ಇಲ್ಲಿಗೆ ಕತಮ್ ಇದು ಕೇಲ್ ಬಹುತೇಕ ಹಾ ಹಂಗಾದ್ರೆ ಈಗ ಜೆ ಡಿ ಎಸ್ ನಡೆ ಏನು ಅಂತ ಬಹಿಷ್ಕಾರ ನೆಕ್ಸ್ಟ್ ಟಿ ಪಿ ಜಡ್ ಪಿಗೆಲ್ಲ ಸಪ್ರೇಟ್ ಕಂಟೆಸ್ಟ್ ಮಾಡ್ತಾರೆ ಮುಂದಿನ ವಿಧಾನಸಭೆ ಸಪ್ರೇಟ್ ಕಂಟೆಸ್ಟ್ ಮಾಡ್ತಾರೆ ಇವ್ರು ಇಂಗಿಯಾ ಮುನ್ಸ್ಕೊಂಡು ಓಡಾಡಿದ್ರೆ ಕುಮಾರಸ್ವಾಮಿ ಮಿನಿಸ್ಟರ್ ರಾಜೀನಾಮೆ ಕೊಟ್ಬಿಟ್ಟು ಸ್ಟೇಟ್ ಈ ಬಂತು ವಿಚಾರಕ್ಕೆ ಹೆಸರು ಪ್ರಸ್ತಾಪ ಆಯ್ತು ಗೊತ್ತಾಗ್ತಿಲ್ಲ ಸೀಕ್ರೆಟ್ ಸೀಕ್ರೆಟ್ ಏನೋ ಇಲ್ಲ ಏನಾರ ನರೇಂದ್ರ ಮೋದಿ ಸರ್ಕಾರವನ್ನ ಕೆಡ್ಬಿಟ್ಟು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡ್ತಾರ ಅನ್ನೋ ಪ್ರಶ್ನೆ ಚರ್ಚೆ ಕೂಡ ಇದೆ ಓಕೆ ಬಿಜೆಪಿ ಜೊತೆ ಸಂಬಂಧ ಅಳಿಸಿದೆ ಅಂತಂದ್ರೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಕರ್ಕಂಡ್ ಹೋಗಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ ನಡೆಸಿ ರಾಹುಲ್ ಗಾಂಧಿ ಪ್ರಧಾನಿ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಸಂಜೆಯಿಂದ ಇದು ಹೊಸ ಬೆಳವಣಿಗೆ ಚರ್ಚೆ ಆಗ್ತದೆ ನ್ಯಾಷನಲ್ ಮಟ್ಟದಲ್ಲಿ ಬಿಜೆಪಿ ಕೈ ಕೊಟ್ಟು ಕಾಂಗ್ರೆಸ್ ರಾಹುಲ್ ಗಾಂಧಿ ಪ್ರಧಾನಿ ಮಾಡೋದು ಚಂದ್ರಬಾಬು ನಾಯ್ಡು ಅಂಡ್ ನಿತೀಶ್ ಕುಮಾರ್ ಕೂಡ ಕರ್ಕೊಂಡು ಹೋಗೋದು ಅದರ ಮೈತ್ರಿ ರುವಾರಿ ಆಗ್ತಾರ ಅನ್ನೋ ಚರ್ಚೆಗಳು ಶುರುವಾಗ್ತದೆ ನ್ಯಾಷನಲ್ ಮೀಡಿಯಾಗಳಲ್ಲಿ ಸರ್ ನಂಗೆ ಈ ವಿಚಾರದಲ್ಲಿ ಕುಮಾರ್ ಸ್ವಾಮಿ ಅವರಿಗೆ ಒಂದಿಷ್ಟು ಸ್ಪಷ್ಟತೆ ಇಲ್ಲ ಅಂತ ಕಾಣುತ್ತೆ ಯಾಕೆಂದ್ರೆ ಒಂದ್ ಕಡೆ ಬಿಜೆಪಿಯವರು ನಮ್ಮನ್ನ ಗಣನ ತಗೊಂಡಿಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಈಗ ರಾಜ್ಯದಲ್ಲಿ ಮಳೆ ಆಗ್ತಿರಾ ಬೆಳಿ ಬೆಳಿಬೇಕು ಅವ್ರ ಪಾದಯತ್ರೆ ಬರಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಪ್ರೀತಮ್ ಗೌಡ ವಿಚಾರ ಬರ್ತಾರೆ ಹಳೆ ಮೈಸೂರು ಭಾಗದ ಮಂಡ್ಯ ಆಸ್ನ ಈ ಭಾಗ ಜನ ಮನೆಗೆ ಹಿಟ್ಟು ತಂದಾಕ್ತಾರೋ ಬಿಡ್ತಾರೋ ವ್ಯವಸಾಯ ಮಾಡ್ತಾರೋ ಬಿಡ್ತಾರೋ ಗದ್ದೆಗೆ ಹಾಯಿಸ್ತಾರೋ ಬಿಡ್ತಾರೋ ರಾಜಕೀಯ ಮಾಡ್ತಾರೆ ಕುಮಾರಣ್ಣ ಅಂದ್ರೆ ಎಲ್ಲರೂ ಬರ್ತಾರೆ ಕುಮಾರಣ್ಣ ಅನ್ನೋ ಪ್ರಶ್ನೆ ಅಲ್ರಿ ರಾಜಕೀಯ ರಾಜಕೀಯ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ತಗೊಳ್ಳಿ ಮನೆ ನೋಡ್ತೀರಾ ವ್ಯವಸಾಯ ನೋಡ್ತೀರಾ ರಾಜಕೀಯ ನೋಡ್ತೀರಾ ಅಂದ್ರೆ ಫಸ್ಟ್ ಆಯ್ಕೆ ರಾಜಕೀಯ ಇವರು ಕಾರ್ಯಕರ್ತರು ಮಳೆ ಬಂದೈತೆ ಬೆಳೆ ಬೆಳಿಬೇಕು ಅದೇ ಸರ್ ಇನ್ನೊಂದು ಇದು ಹೇಳಿಕೆ ಅಲ್ಲ ಅದು ಅಲ್ಲ ಪ್ರೀತಮ್ ಗೌಡ ವಿಚಾರ ತೆಗಿತಾರೆ ಅದು ಕರೆಕ್ಟ್ ಅದು ಅಲ್ಲ ಸರ್ ಪ್ರೀತಮ್ ಗೌಡ ಹೇಳಿದ್ದು ಲೋಕಸಭಾ ಎಲೆಕ್ಷನ್ ಓಟಿಂಗ್ ಟೈಮ್ ತಾನೆ ಇವರು ಪೆಂಡ್ರ ಹಂಚಿದ್ದು ಅವತ್ತೇ ಗೊತ್ತಿತ್ತಾನೆ ಮಂತ್ರಿ ಆಗಬಾರ್ದಾಗಿತ್ತು ಕೇಂದ್ರದಲ್ಲಿ ಹೌದು ಕರೆಕ್ಟ್ ನರೇಂದ್ರ ಮೋದಿ ಅವರು ನನಗೆ ಮಂತ್ರಿ ಆಗ್ತಿದ್ದೆ ಪ್ರೀತಮ್ ಗೌಡ್ರ ಪೆಂಡ್ರೆ ಒಂದ್ ತಗೊಳ್ಳಿ ಆಮೇಲೆ ಮಂತ್ರಿ ಆಯ್ತೀನಿ ತಂದಕ್ಕಾಗಿತ್ತು ಪ್ರೀತಂ ಗೌಡನೇ ಪ್ರಮುಖ ವಿಚಾರ ಅಂದ್ರೆ ಸರ್ ಹೈಕಮಾಂಡ್ ಜೊತೆ ಮಾತಾಡ್ಬೋದಿತ್ತು ಅವರ ಸೈಡ್ ಸರಿಸಿ ಅದೇ ಅಂತ ಹೇಳಿ ಬರೀತಲ್ಲ ಮಾತಾ ಮಾತಾಡ್ಬೋದಿತ್ತು ಬಟ್ ಅದೆಲ್ಲ ಬಿಟ್ಟು ಓಪನ್ ಆಗಿ ಪ್ರೆಸ್ ಮೀಟ್ ಮಾಡಿ ಹೇಳುವಂತದ್ದು ಅದು ಕಾರ್ಯಕರ್ತರಿಗೂ ಒಳ್ಳೇದಲ್ಲ ಪಕ್ಷಕ್ಕೂ ಒಳ್ಳೇದಿಲ್ಲ ಅಂತ ಅನ್ಸತ್ತೆ ವಲ್ಲದ ಗಂಡ ಮೊಸರಲ್ಲಿ ಕಲ್ಲುಡ್ಕುದಂತೆ ಅನ್ನೋದೊಂದು ಗಾದೆ ಮಾತಿದೆ ಅಂದ್ರೆ ಈ ಮೈತ್ರಿ ಯಾಕೋ ಇಷ್ಟ ಇಲ್ಲ ಅಂತ ಕಾಣ್ತಿದೆ ಕುಮಾರಸ್ವಾಮಿ ಅವ್ರಿಗೆ ಅಲ್ಲ ದಿಢೀರ ಯಾಕೆ ಬಂತ ನೀವು ಈಗ ಒಂದು ಬೆಳವಣಿಗೆ ಹೇಳಿದ್ರಿ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಕಾಂಗ್ರೆಸ್ ಜೊತೆ ಮೈತ್ರಿ ಆಗುವಂತ ಲೆಕ್ಕಾಚಾರಗಳ ಬಗ್ಗೆ ಚರ್ಚೆ ಆಗ್ತಿದ್ರೆ ನ್ಯಾಷನಲ್ ಮಟ್ಟದಲ್ಲಿ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಸಂಸದರನ್ನ ಕೈ ಜೋಡಿಸಿಕೊಂಡು ಕಾಂಗ್ರೆಸ್ ಜೊತೆ ಹೋಗ್ತಾರೆ ಅನ್ನೋ ಚರ್ಚೆಗಳು ಕೂಡ ಸುದ್ದಿ ಮಾಡ್ತಾರೆ ಗೊತ್ತಿಲ್ಲ ರಾಜಕಾರಣದಲ್ಲಿ ಯಾವ್ದೋ ಸುದ್ದಿ ಆಗ್ತಿದೆ ರಾಷ್ಟ್ರ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತದೆ ಕುಮಾರಸ್ವಾಮಿ ಚರ್ಚೆ ಆಗ್ತಾ ಇದೆ ರಾಷ್ಟ್ರೀಯ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಆರಿಂದ ಎಂಟು ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ರು ನಂತರ ಅದನ್ ಬಿಟ್ಟು ಆಚೆ ಬಂದ್ರು ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಸೊ ಸಮಯ ಸಂದರ್ಭ ಅಷ್ಟೇ ಸರ್ ಬಿಜೆಪಿ ಪೋಸ್ಟ್ ಕೊಟ್ಟಿದೆ ಕೇಂದ್ರ ಸಚಿವ ಸ್ಥಾನ ಕೊಟ್ಟಿದೆ ಮತ್ತೆ ಹಿಂಸೆ ಕೊಡ್ತಿದ ಅಂತಲ್ಲ ಮಾತಾಡ್ತಿಲ್ಲ ಕೊಡಿ ಮಾಡ್ತಿಲ್ಲ ಮಾಡ್ತಿಲ್ಲಾ ಓಕೆ ನಡ್ಸ್ಕೊತಿಲ್ಲಾ ಅನ್ನೋದಿದೆ ಅಲ್ಲ ಸ್ಥಳೀಯ ಚೆನ್ನಾಗಿ ನಡ್ಸ್ಕೊಬೋದ ನಾಯಕರು ಸರಿಯಾಗಿ ಅವ್ರಿಗೆ ಕೋಪರೇಟ್ ಮಾಡ್ತಿಲ್ವೋ ಅಥವಾ ಹೇಗೆ ಅಂತ ಭಾನುವಾರ ಸಭೆ ಖುಷಿ ಖುಷಿಯಾಗಿ ಒಪ್ಕೊಂಡವ್ರೆ ಹೌದು ಪ್ರೆಸ್ ಮೀಟ್ ಮಾಡೋ ಟೈಮಲ್ಲಿ ಮೂಗಲ್ ರಕ್ತ ಇದಾಗಿತ್ತಲ್ಲ ಸೋಮ ಭಾನುವಾರ ಒಪ್ಕೊಂಡ್ರು ಬುಧವಾರ ಉಲ್ಟಾ ಹೊಡಿತಾರೆ ಅಂದ್ರೆ ಸಮಥಿಂಗ್ ಆ್ಯಪ್ ಇನ್ ಟು ತ್ರೀ ಡೇಸ್ ಅವತ್ತು ಪ್ರೀತಮ್ ಗೌಡ್ರು ಕಾಂಡಿರ್ಲಿಲ್ವಾ ಆ ಸಭೆಯಲ್ಲಿ ಇದ್ರು ಸಭೆ ಬಹಿಷ್ಕಾರ ಆಗ್ಬೇಕಾಯ್ತು ರೇ ವಿಜೇಂದ್ರ ಎದ್ದೇಳಿಸ್ರಿ ಪ್ರೀತಮ್ ಗೌಡ್ರನ್ನ ಕಳ್ಸ್ರಿ ಆಚೆಗೆ ಆಟ ಆಡ್ತಿದಿರ ಆಟವಾ ಕಳ್ಸ್ರಿ ಆಚೆ ಪ್ರೀತಮ್ ಗೌಡನ ಅಲ್ಲಿ ಹೇಳ್ಬೋದಿತ್ತಲ್ಲ ಮೂರ್ ದಿನ ಆದ್ಮೇಲೆ ಪ್ರೀತಮ್ ಗೌಡ ಕಂಡ್ರೆ ಸಭೆಯಲ್ಲಿ ಅವ್ರು ಪ್ರೀತಮ್ ಗೌಡ ಕಂಡಿರ್ಲಿಲ್ವಾ ಕರೆಕ್ಟ್ ಅಂತ ಬಿಜೆಪಿ ಅವ್ರು ಕೇಳ್ತಾವ್ರೆ ಇದೆ ಸರ್ ಒಂದು ಲಾಸ್ಟ್ ಮಂತ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಸಭೆ ಆಯ್ತು ಸಮಾನ ಸಮಾರಂಭ ಅವಾಗ ಇದೇ ಎಚ್ ಹೇಳ್ತಾರೆ ಇದು ನಾವು ಇದು ಮೈತ್ರಿ ಕೇವಲ ಈ ಚುನಾವಣೆ ಮಾತ್ರ ಅಲ್ಲ ಮುಂದೆ ವಿಧಾನಸಭಾ ಚುನಾವಣೆಗೆ ಹೋಗುತ್ತೆ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗಿತೀವಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಎಲ್ಲ ಹೇಳ್ತಾರೆ ಬಟ್ ಕಿತ್ಕೊಂಡು ಹೋಯ್ತೈತೆ ಜೆಡಿಎಸ್ ಬಿಜೆಪಿ ಕಿತ್ಕೊಂಡು ಹೋಗ್ತಾಂಗು ಮೈತ್ರಿ ಇರ್ತೀವಿ ನಾವ್ ಹಿಂಗೇ ಬಾಂಧವ್ಯ ಇರುತ್ತೆ ಅಂತ ಇದೆ ಇದೇ ಕುಮಾರಸ್ವಾಮಿ ಅವರು ಇನ್ ಪಾದಯಾತ್ರೆ ನಮ್ ನಡ್ಸ್ಕೊತಲ್ಲ ಅಂತ ಇಲ್ಲೇ ಮೈತ್ರಿನೇ ಇನ್ ಕಾಂಗ್ರೆಸ್ ಅಲ್ಲಿ ಇಂ ಕಿತ್ ಆಗ್ತಾರೆ ಕುಮಾರಸ್ವಾಮಿ ಅವ್ರು ಹೇಳಿ ಏನೇ ತಾವೇನ್ ಹೇಳ್ತೀರಿ ಕುಮಾರಸ್ವಾಮಿ ಅವ್ರ ನಿರ್ಧಾರದ ಬಗ್ಗೆ ಭಾನುವಾರ ಪಾದಯಾತ್ರೆಗೆ ಜೈ ಬುಧವಾರ ಪಾದಯಾತ್ರೆಗೆ ಧಿಕ್ಕಾರ ಬಹಿಷ್ಕಾರ ನರೇಂದ್ರ ಮೋದಿ ತುಂಬಾ ಚೆನ್ನಾಗಿ ನಡ್ಸ್ಕೋತಾ ಇದ್ದಾರೆ ಬಿಜೆಪಿ ಒಳ್ಳೆ ನಮ್ಮ ಬಾಂಧವ್ಯ ಇದೆ ಮುಂದಿನ ಚುನಾವಣೆಗೆ ನಮ್ಮ ಮೈತ್ರಿ ಹಿಂಗೇ ಇರುತ್ತೆ ಅಂತ ಹೇಳಿದಂತ ಕುಮಾರಸ್ವಾಮಿ ಅವರು ಅವತ್ತು ಇವತ್ತು ನಮ್ಮನ್ನು ನಡ್ಸ್ಕತಾ ಇಲ್ಲ ಅಂತ ಹೇಳೋದು ಅರ್ಥ ಏನು ಕಾಂಗ್ರೆಸ್ ಜೊತೆ ಸೇರಿ ಟಿಡಿಪಿ ಡಿಯುನ ನ ಹೋಗಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸರ್ಕಾರ ಬದಲಾಯಿಸ್ತಾರ ಆ ಥರದ ಮೂಮೆಂಟ್ ಕೂಡ ಸಾಧ್ಯ ಆಗುತ್ತಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ